ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಇರೋವಂಥ ತರಕಾರಿನ ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದು ಅದರಿಂದ ನಿಮ್ಮ ಹೆಲ್ತ್ ಬೆನಿಫಿಟ್ಸನ್ನು ಯಾವ ರೀತಿ ಕಾಪಾಡ್ಕೋಬೋದು, ಏನೇನು ಕಾಯಿಲೆಗೆ ಅದು ಒಳ್ಳೆಯದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತೊಂದು ಸಿಂಪಲ್ಲಾಗಿರೋ ಜ್ಯೂಸು ಬೀಟ್ರೂಟ್ ಜ್ಯೂಸು. ಬೀಟ್ರೂಟ್ ಅಷ್ಟೊಂದು ಕಾಮನ್ ಅಲ್ವಾ ಅದು ಅಂತ ಅಂದ್ಕೊಂಡಿರ್ತೀರ, ಆದರೆ ಅದರಲ್ಲಿ ಎಷ್ಟೊಂದು ವೈಟಮಿನ್ ಸಿ ಇದೆ ಮತ್ತು ಫೋಲಿಕ್ ಆ್ಯಸಿಡ್ ಅನ್ನೋದಿದೆ. ಅದು ಎಷ್ಟು ಪ್ರೆಗ್ನೆಂಟ್ ವುಮನಿಂದ ಹಿಡಿದು ಪೋಸ್ಟ್ ಪ್ರೆಗ್ನೆನ್ಸಿ ಇರೋರಿಗೆ, ಸ್ಕಿನ್ನಿಗೆ, ಈವನ್ ಹೇರಿಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅದನ್ನು ಯಾವ ರೀತಿ ಮಾಡೋದಂತ ಇವಾಗ ನೋಡೋಣ. ಬೀಟ್ರೂಟ್, ಬೆಲ್ಲ, ನಿಂಬೆಹಣ್ಣು, ಶುಂಠಿ. ಬೀಟ್ರೂಟನ್ನು ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳೋದು, ಇದು ಅಷ್ಟೇ ಒಂದು 2 ನಿಮಿಷದಲ್ಲೇ ಮಾಡೋವಂಥ ಒಂದು ಜ್ಯೂಸು. ಮಕ್ಕಳಿಗೆ ಕೊಡುವಾಗ ನೀವು ಅದಕ್ಕೆ ಬೆಲ್ಲ ಹಾಕಿ ಯೂಸ್ ಮಾಡ್ಕೋಬೋದು, ಇಲ್ಲದಿದ್ದರೆ ಇದೇ ಸ್ವಲ್ಪ ಸ್ವೀಟಿಶ್ ಇರೋದರಿಂದ ನೀವು ಬೆಲ್ಲ ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ. ಟೇಸ್ಟಿಗೆ ನೀವು ಲಿಂಬೆಹಣ್ಣಿನ ರಸ, ಹಾಗೆ ಸ್ವಲ್ಪ ಜಿಂಜರ್ ಹಾಕ್ಬೋದು, ಇದು ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು. ಜಿಂಜರ್ ಪೀಸ್ ಒಂದು 4-5 ಹಾಕಿದ್ರೆ ನಿಮ್ಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬೆಲ್ಲ ಚೂರೇ ಚೂರು ಹಾಕ್ತಾ ಇದ್ದೀನಿ, ಅದು ಹಾಕ್ದೇನು ಮಾಡ್ಕೋಬೋದು. ಬೀಟ್ರೂಟ್ ಅಂದ ತಕ್ಷಣ ಶುಗರ್ ಪೇಷಂಟ್ಸ್ ಇರೋರು ತೊಗೊಳೋ ಹಾಗಿಲ್ಲ, ಅದರಲ್ಲಿ ಸ್ವೀಟಿಶ್ ಇದೆ, ಆ ಥರ ತಪ್ಪು ತಿಳುವಳಿಕೆ ಇದೆ. ಖಂಡಿತವಾಗ್ಲೂ ಶುಗರ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ ಬ್ಲಡ್ ಪ್ಯೂರಿಫಿಕೇಷನ್ಗೆ ಈ ಬೀಟ್ರೂಟ್ ಜ್ಯೂಸ್ ತುಂಬ ಒಳ್ಳೆಯದು. ನೀರು ನಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಆ ಥರ ಹಾಕ್ಕೊಳ್ಬೋದು. ಒಂದು ಬೀಟ್ರೂಟನ್ನು ಮಾಡಿದ್ರೆ ನೀವು 2-3 ಜನ ಕೂಡ ಕುಡಿಬೋದು. ಇದನ್ನು ಕೂಡ ನೀವು ಸೋಸ್ಕೊಂಡೇ ಕುಡಿಬೇಕು. ವೀಕ್ಷಕರೇ, ಇದು ಅಷ್ಟು ಸಿಂಪಲ್ಲಾಗಿ ಮಾಡೋ ಜ್ಯೂಸ್ ಆದ್ರೂ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ನೋಡಿದ್ದೀರಾ. ಇದೆಲ್ಲ ನಮಗೆ ಗೊತ್ತಿರೋವಂಥದ್ದೇ, ಆದರೆ ನೀವು ಅದನ್ನು ಬಿಟ್ಟಿರ್ತೀರ, ಮಾಡ್ಕೊಂಡು ಕುಡಿತಾ ಇರಲ್ಲ. ಆದರೆ ಅದ್ರ ಬೆನಿಫಿಟ್ಸನ್ನು ಇವಾಗ ನೀವು ತಿಳ್ಕೊಂಡ್ರೆ ಖಂಡಿತವಾಗೂ ನೀವು ಮನೆಯಲ್ಲಿ ಮಾಡ್ಕೊಂಡು ಕುಡಿತೀರ. ಯಾಕೆಂತಂದರೆ ಇದು ಹಾರ್ಟಿಗೆ ಹಾರ್ಟ್ ಟಾನಿಕ್ ಅಂತ ಕರೀತಾರೆ, ಅಷ್ಟೊಂದು ಒಳ್ಳೆಯದು. ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಥವಾ ಹಾರ್ಟ್ದು ಸ್ಟ್ರೋಕ್ ಎಲ್ಲ ಹೊಡೆದೆ ಇರೋ ಹಾಗೆ ಇದು ತುಂಬ ಮುಖ್ಯವಾದ ಒಂದು ಜ್ಯೂಸ್ ಆಗಿದೆ. ಈವನ್ ಶುಗರ್ ಪೇಷಂಟ್ಸ್ ಕೂಡ ಇದನ್ನು ಕನ್ಸ್ಯೂಮ್ ಮಾಡ್ಬೋದು, ಮತ್ತು ಮಕ್ಕಳು ಕೂಡ ಇದನ್ನು ಇಷ್ಟಪಡ್ತಾರೆ. ಬೋನಿಗಾಗಲಿ ಕ್ಯಾಲ್ಸಿಯಂ ಇದರಲ್ಲಿ ಇರೋದರಿಂದ, ಮತ್ತು ಫೈಬರ್ ಕಂಟೆಂಟ್ಸ್ ತುಂಬ ಜಾಸ್ತಿ ಇರೋದರಿಂದ ಈವನ್ ಕಾನ್ಸ್ಟಿಪೇಷನ್ ಆ ಥರ ತೊಂದರೆ ಇರೋರಿಗೆ, ಬ್ಲಡ್ ಪ್ಯೂರಿಫೈ ತುಂಬ ಚೆನ್ನಾಗಾಗೋದ್ರಿಂದ ಸ್ಕಿನ್ನಿಗೆ ಗ್ಲೋ ಬರಲಿಕ್ಕೆ ಕೂಡ ಇದು ತುಂಬ ಮುಖ್ಯವಾದ ಒಂದು ಜ್ಯೂಸು.